ವೆರಿ ಗುಡ್ ಮಾರ್ನಿಂಗ್ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಸಂಸ್ಕೃತಿ ಅನ್ನುವಂಥ ಅಧ್ಯಾಯದ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಆಯಿತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎದುರಿಸುತ್ತಿರುವಂಥವರಿಗೂ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ಆಡಿಯೋ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾನು ಹೇಳಿದ್ದೀನಿ ಇದ್ರ ಯೂಸ್ ಯೂಸಸ್ಸು ಸ್ಟಾರ್ಟ್ ಮಾಡೋಣ ಮಾನವನು ಸಂಘಜೀವಿ ಮಾತ್ರವಲ್ಲದೆ ಸಂಸ್ಕೃತಿ ಜೀವಿಯೂ ಆಗಿದ್ದಾನೆ ಮಾನವ ಸಮಾಜವನ್ನು ಪ್ರಾಣಿ ಸಮಾಜದಿಂದ ಭಿನ್ನವಾಗಿಸುವುದು ಸಂಸ್ಕೃತಿ ಸಂಸ್ಕೃತಿಯನ್ನು ಮಾನವನ ಸಾಮಾಜಿಕ ಪರಂಪರೆಯ ಸಂಸ್ಕೃತಿ ಎಂದು ವಿಶ್ಲೇಷಿಸಬಹುದಾಗಿದೆ ಸಂಸ್ಕೃತಿ ಒಂದು ನಿರ್ದಿಷ್ಟ ಜನಸಮುದಾಯದ ಗೀತ ಸಾಹಿತ್ಯ ಕಲೆ ವಿಜ್ಞಾನ ತಂತ್ರಜ್ಞಾನಗಳನ್ನು ಸೂಚಿಸುತ್ತದೆ ಸಂಸ್ಕೃತಿ ಅಂದರೆ ವಿಸ್ತೃತವಾದ ಜನರ ಗುಂಪು ಹಂಚಿಕೊಂಡ ವ್ಯವಸ್ಥಿತ ಜೀವನ ಮತ್ತು ಜ್ಞಾನ ಆಗಿದೆ ಸಂಸ್ಕೃತಿ ಪದದ ಅರ್ಥ ಪೋಷಿಸು ಅಥವಾ ಬೆಳೆಸು ಸಂಸ್ಕೃತಿ ಶಬ್ದದ ಮೂಲ ಸಂಸ್ಕೃತಿ ಅಥವಾ ಕಲ್ಚರ್ ಲ್ಯಾಟಿನ್ ಭಾಷೆಯ ಕೊಲೆರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇ ಬಿ ಟೇಲರ್ರ ಪ್ರಕಾರ ಸಂಸ್ಕೃತಿ ಎಂದರೆ ಮಾನವನು ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ ನಂಬಿಕೆ ಕಲೆ ನೀತಿಗಳು ಕಾನೂನು ಸಂಪ್ರದಾಯ ಆಗಿದೆ ಮಲಿನೋಸ್ಕಿ ಅವರ ಪ್ರಕಾರ ಮಲಿನೋಸ್ಕಿ ರವರ ಪ್ರಕಾರ ಸಂಸ್ಕೃತಿ ಎಂದರೆ ಮಾನವನು ತನ್ನ ಜೀವಿತದ ಗೊತ್ತುಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡಂಥ ಸಾಧನ ಸಂಸ್ಕೃತಿಯ ಪ್ರಕಾರಗಳು ಭೌತಿಕ ಸಂಸ್ಕೃತಿ ಅಭೌತಿಕ ಸಂಸ್ಕೃತಿ ಭೌತಿಕ ಸಂಸ್ಕೃತಿ ಉದಾಹರಣೆ ಮನೆ ಕಟ್ಟಡ ಶಾಲೆ ಸೇತುವೆ ರಸ್ತೆ ಅಭೌತಿಕ ಸಂಸ್ಕೃತಿಗೆ ಉದಾಹರಣೆ ಸಂಪ್ರದಾಯ ನಂಬಿಕೆ ಮೌಲ್ಯಗಳು ಚಿಂತನೆಗಳು ಭೌತಿಕ ಸಂಸ್ಕೃತಿಯನ್ನು ನಾಗರಿಕತೆ ಎಂದು ಕರೆಯುವರು ಸಂಸ್ಕೃತಿ ವೈಯಕ್ತಿಕವಾದುದ್ದಲ್ಲ ಬದಲಾಗಿ ಸಾಮಾಜಿಕವಾದುದ್ದು ಸಂಸ್ಕೃತಿ ಸಮಾಜದ ಪ್ರತಿಯೊಬ್ಬರಿಗೂ ಮೌಲ್ಯ ಮತ್ತು ನಂಬಿಕೆಗಳನ್ನು ಹಂಚಿಕೊಳ್ಳುವ ಅವಕಾಶ ನೀಡುತ್ತದೆ ಸಂಸ್ಕೃತಿ ಸಮಾಜದಿಂದ ಸಮಾಜಕ್ಕೆ ವಿಭಿನ್ನವಾಗಿದೆ ಸಂಸ್ಕೃತಿ ಕೇವಲ ಆಚಾರ ವಿಚಾರವಾಗಿರದೆ ಜ್ಞಾನದ ಭಂಡಾರವಾಗಿದೆ ಸಂಸ್ಕೃತಿ ಪ್ರಮುಖ ಉಪಂಗ ಭಾಷೆ ಸಂಸ್ಕೃತಿ ಕಲಿಕಾ ಸಾಧನೆಗಳೆಂದರೆ ಗಾದೆಗಳು ಜನಪದಗಳು ಚಿತ್ರಕಲೆ ಬರವಣಿಗೆ ಸಂಸ್ಕೃತಿ ಆಯಾ ಸಮಾಜದ ಸಾಮಾಜಿಕ ಪರಿಸ್ಥಿತಿಯನ್ನು ವಿವರಿಸುತ್ತದೆ ಸಂಸ್ಕೃತಿ ಮಾನವ ಸಮಾಜದ ಪ್ರವೃತ್ತಿ ಮತ್ತು ಮನೋಭಾವಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಸಂಸ್ಕೃತಿ ಮಾನವೀಯ ಸಂಬಂಧಗಳನ್ನು ಹೆಚ್ಚು ಮಾಡುವ ಮನೋಧರ್ಮ ಹೊಂದಿದೆ ಸಂಸ್ಕೃತಿ ಮಾನವನ ಮಾನವೀಯ ನಡವಳಿಕೆಗಳನ್ನು ಪುರಸ್ಕರಿಸುತ್ತದೆ ಮಾನವ ಸಮಾಜದ ವಿಕಾಸಕ್ಕೆ ಸಂಸ್ಕೃತಿ ತಳಪಾಯವಾಗಿದೆ ಸಂಸ್ಕೃತಿ ಎಂದರೆ ಮಾನವ ಸಮಾಜದಲ್ಲಿ ಒಡನಾಟವಾಗಿದೆ ಸಂಸ್ಕೃತಿ ನಿಯಮಗಳಿಂದ ಸಮಾಜವು ರೂಪುಗೊಳ್ಳುತ್ತದೆ ಅಥವಾ ಒಳಪಡುತ್ತದೆ ಸಂಸ್ಕೃತಿ ಸಾಮಾಜಿಕ ನಿಯಮಗಳು ಸಮಾಜದಲ್ಲಿ ವ್ಯಕ್ತಿಯ ನಡವಳಿಕೆಗಳನ್ನು ನಿಯಂತ್ರಣದಲ್ಲಿರಿಸುತ್ತವೆ ಸಂಸ್ಕೃತಿ ಸಂವಿಧಾನದ ಆಶಯದಂತೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ಪ್ರಯತ್ನವಾಗಿದೆ ಲೋಕರೂಢಿಗಳು ಎಂದರೆ ನಾವು ಪ್ರತಿನಿತ್ಯ ಮತ್ತೆ ಮತ್ತೆ ಕೈಗೊಳ್ಳುವ ಚಟುವಟಿಕೆಗಳಾಗಿವೆ ಸಂಸ್ಕೃತಿ ಮತ್ತು ಸಮಾಜಕ್ಕೂ ನಿಕಟ ಸಂಬಂಧವಿದೆ ಸಂಸ್ಕೃತಿಯನ್ನು ಎರಡು ವಿಧಗಳಲ್ಲಿ ವಿಂಗಡಿಸಿದವರು ಅಕ್ಬರ್ ಇನ್ನು ಏನಪ್ಪ ಅಂದರೆ ಭಗೋಳಶಾಸ್ತ್ರದ ಅಧ್ಯಾಯ ಒಂದು ಭೂಮಿ ಒಂದು ಜೀವಂತ ಗ್ರಹ ವೆರಿ ಇಂಪಾರ್ಟೆಂಟ್ ಇದು ಮಾನವನು ವಾಸಿಸುತ್ತಿರುವಂಥ ಏಕೈಕ ಗ್ರಹ ಭೂಮಿ ಸೌರಭ್ಯದಲ್ಲಿ ಜೀವಿಗಳಿರುವಂತಹ ಗ್ರಹ ಭೂಮಿ ಸೂರ್ಯನಿಂದ ಅಂದರೆ ಸೌರಭ್ಯದಲ್ಲಿ ಭೂಮಿಯ ಸ್ಥಾನ ಸೂರ್ಯನಿಂದ ಮೂರನೇ ಸ್ಥಾನ ಭೂಮಿಯನ್ನು ವಿವಿಧ ಹೆಸರುಗಳು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ್ತ ಗ್ರಹ ನೀಲಿ ಗ್ರಹ ಅಂತ ಕರೀತಾರೆ ಸೌರವ್ಯೂಹದಲ್ಲಿ ಭೂಮಿ ಗಾತ್ರದಲ್ಲಿ ಐದನೇ ದೊಡ್ಡ ಗ್ರಹವಾಗಿದೆ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಿದೆ ಭೂಮಿಯ ವ್ಯಾಸವು ಸೂರ್ಯನ ವ್ಯಾಸಕ್ಕಿಂತ ಭೂಮಿಯ ವ್ಯಾಸವು ಸೂರ್ಯನ ವ್ಯಾಸಕ್ಕಿಂತ ಹ್ಞೂ ಇದೊಂದು ಸ್ವಲ್ಪ ವರ್ಡಿಂಗ್ ಮಿಸ್ಟೇಕ್ ಆಗಿದೆ ಏನು ಸೂರ್ಯನ ವ್ಯಾಸ ಐತಲ್ಲ ಹಾಂ ಹಾಂ ಅದಕ್ಕೆ ಭೂಮಿಯ ವ್ಯಾಸಕ್ಕೆ ಹೋಲಿಸಿದ್ರೆ ಸೂರ್ಯನ ವ್ಯಾಸ ಒಂದು ನೂರ ಏಳು ಪಟ್ಟು ಐತಿ ಒಂದು ನೂರ ಏಳ್ಪಟ್ಟು ಭೂಮಿಯ ವ್ಯಾಸ ಕಡಿಮೆ ಇಲ್ಲೇನಾಗಿತ್ತು ಅಂದರೆ ಭೂಮಿಯ ವ್ಯಾಸವು ಸೂರ್ಯನ ವ್ಯಾಸಕ್ಕಿಂತ ಒಂದು ನೂರ ಏಳ್ಪಟ್ಟು ಚಿಕ್ಕರಿದೆ ಏನು ಸಮಸ್ಯೆ ಇಲ್ಲ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಜಲಭಾಗ ನೀರಿನಿಂದ ಆವರಿಸಲ್ಪಟ್ಟ ಭಾಗ ಮುನ್ನೂರ ಅರವತ್ತೊಂದು ದಶ ದಶಲಕ್ಷ ಚದರ್ ಕಿಲೋಮೀಟರ್ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಜಲಭಾಗ ನೀರಿನಿಂದ ಆವರಿಸಲ್ಪಟ್ಟ ಶೇಕಡ ಎಪ್ಪತ್ತು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಭೂಭಾಗ ಒಂದು ನೂರ ನಲವತ್ತೊಂಬತ್ತು ರೊ ದಶಲಕ್ಷ ಚದರ್ ಕಿಮಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಭೂಭಾಗ ಶೇಕಡಾ ಪ್ರಮಾಣ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಭೂ ಮತ್ತು ಜಲರಾಶಿಗಳ ಕ್ಷೇತ್ರಗಳ ಅನುಪಾತ ಒಂದು ಅನುಪಾತ ಒಂದು ಅನುಪಾತ ಎರಡು ಅನುಪಾತ ನಾಲ್ಕು ಮೂರರಷ್ಟು ಭೂಮಿಯ ಆಕಾರ ಭೂಮ್ಯಾಕಾರ ಆಕಾರ ಆಡ್ಸಿ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಪ್ಪ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಸ್ವಲ್ಪ ಹೆಚ್ಚಿದೆ ಇದು ಆಮೇಲೆ ಇನ್ನು ಭೂಮಿಯ ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಸ್ವಲ್ಪ ಕಡಿಮೆ ಇದೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸ ಇವೆರಡರ ವ್ಯತ್ಯಾಸ ಎಷ್ಟಿತ್ತು ಪಾಂದ್ರೆ ನಲವತ್ತೆರಡು ಕಿಲೋಮೀಟ್ರ್ ಐತಿ ಹದಿನೆಂಟು ಸಮಭಾಜಕ ವೃತ್ತದಲ್ಲಿ ಭೂಮಿಯ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ಗಳು ಇನ್ನು ಭೂಮಿಯ ಧ್ರುವೀಯ ಸುತ್ತಳತೆ ಅದು ನಲ್ವತ್ತು ಸಾವಿರದ ಎಂಟು ಕಿಲೋಮೀಟರ್ಗಳಷ್ಟಿದೆ ಭೂಮಿಯ ಸಮವಾಜಕ ವೃತ್ತದ ಸುತ್ತಳತೆ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸ ಎಷ್ಟಿದೆಯಪ್ಪ ಅಂದರೆ ಅರವತ್ತೆಂಟು ಕಿಲೋಮೀಟರ್ ಐತಿ ಭೂಮಿಯ ನೆಲಭಾಗಗಳನ್ನು ಭೂಖಂಡ ಎಂದು ಕರೆಯುತ್ತಾರೆ ಭೂಮಿಯಲ್ಲಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಭೂಮಿಯಲ್ಲಿನ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಗಳನ್ನು ಮಹಾಸಾಗರಗಳು ಅಂತ ಕರೀತಾರೆ ಪ್ರಪಂಚದಲ್ಲಿ ಅತಿ ವಿಶಾಲವಾದ ಹಾಗೂ ಹೆಚ್ಚು ಆಳವಾದ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಪ್ರಪಂಚದಲ್ಲಿ ಅತಿ ಚಿಕ್ಕದು ಮತ್ತು ಕಡಿಮೆ ಆಳ ಹೊಂದಿರುವಂಥ ಸಾಗರ ಉದ ಅರ್ಕಟಿಕ್ ಸಾಗರ ಆರ್ಟಿಕ್ ಸಾಗರ ಅಂತ ಮಾಡಿದ್ದಾರೆ ಇಲ್ಲಿ ಭೂಪ್ರಧಾನ ಗೋಳಾರ್ಧವೆಂದು ಉತ್ತರಾರ್ಧಕ್ಕೆ ಉತ್ತರಾರ್ಧ ಗೋಳಾರ್ಧಕ್ಕೆ ಕರೀತಾರ ಜಲಪ್ರಧಾನ ಗೋಳಾರ್ಧವೆಂದು ದಕ್ಷಿಣ ಗೋಳಾರ್ಧಕ್ಕೆ ಕರೀತಾರೆ ನಕ್ಷೆ ಹಾಗೂ ನಕ್ಷೆ ಅಥವಾ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲಾದಂಥ ಕಾಲ್ಪನಿಕ ರೇಖೆಗಳು ಅಕ್ಷಾಂಶಗಳು ನಕ್ಷೆ ಅಥವಾ ಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆಯಲಾದಂಥ ಕಾಲ್ಪನಿಕ ರೇಖೆಗಳು ರೇಖಾಂಶಗಳು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಪರಸ್ಪರ ಲಂಬಕೋಣದಲ್ಲಿ ಛೇದಿಸುವುದರಿಂದ ದೊರೆಯುವ ಛೇದಕ ಬಿಂದುಗಳಿಗೆ ಭೌಗೋಳಿಕ ನಿರ್ದೇಶಾಂಕಗಳು ಎಂದು ಕರೆಯುತ್ತಾರೆ ಇನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ವ್ಯವಸ್ಥೆಗೆ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕರೀತಾರೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅಳೆಯುವ ಮಾನ ಡಿಗ್ರಿಗಳು ಮಹಾರೃತ್ತ ಎಂದು ಕರೆಯಲ್ಪಡುವ ಅಕ್ಷಾಂಶ ಸೊನ್ನೆ ಅಕ್ಷಾಂಶ ಅದನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ ಒಟ್ಟು ಅಕ್ಷಾಂಶಗಳು ಒನ್ನೂರ ಎಂಬತ್ತೊಂದು ಒಟ್ಟು ಅಕ್ಷಾಂಶ ವೃತ್ತಗಳು ಒನ್ನೂರ ಎಪ್ಪತ್ತೊಂಬತ್ತು ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶ ಇರುವ ಭೂಮಿಯ ಮೇಲಿನ ಅಂತರ ಒಂದು ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಸೊನ್ನೆ ಡಿಗ್ರಿ ಅಕ್ಷಾಂಶಕ್ಕಿರುವ ವಿಶೇಷ ಹೆಸರು ಸಮಭಾಜಕ ವೃತ್ತ ಇಪ್ಪತ್ತ್ಮೂರೂವರೆ ಡಿಗ್ರಿ ಉತ್ತರ ಅಕ್ಷಾಂಶಕ್ಕಿರುವ ವಿಶೇಷ ಹೆಸರು ಇಪ್ಪತ್ತ್ಮೂರುವರೆ ಭಾರತದ ಮೂಲಕ ಹಾದು ಹೋಗ್ತಾಯಿದ್ರು ಕರ್ಕಾಟಕ ಸಂಕ್ರಾಂತಿ ಇರುತ್ತ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕಿರುವ ವಿಶೇಷ ಹೆರು ಹೆಸರು ಮಕರ ಸಂಕ್ರಾಂತಿ ವೃತ್ತ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶಕ್ಕಿರುವ ವಿಶೇಷ ಹೆಸರು ಉತ್ತರ ಧ್ರುವ ವೃತ್ತ ಹೌದಾ ಆಟ್ರಿಕ್ ವೃತ್ತ ಆಮೇಲೆ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕಿರುವ ವಿಶೇಷ ಹೆಸರು ದಕ್ಷಿಣ ಧ್ರುವ ವೃತ್ತ ಅಂಟಾರ್ಕ್ಟಿಕ್ ವೃತ್ತ ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶಕ್ಕಿರುವ ವಿಶೇಷ ಹೆಸರು ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕಿರುವ ಹೆಸರು ದಕ್ಷಿಣ ಧ್ರುವ ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಎಂದು ಕರೆಯಲ್ಪಡುವ ರೇಖೆಗಳು ರೇಖಾಂಶಗಳು ಯಾವುದೇ ರೇಖಾಂಶ ನೆತ್ತಿಯ ಮೇಲೆ ಸೂರ್ಯ ಬಂದಾಗ ಆ ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ ಆದ್ದರಿಂದ ಅವುಗಳನ್ನು ಮಧ್ಯಾಹ್ನ ಅಥವಾ ಮೆರೇಡಿಯನ್ ರೇಖೆಗಳನ್ನೋರು ಸೊನ್ನೆ ಡಿಗ್ರಿ ರೇಖಾಂಶವಿರುವ ವಿಶೇಷ ಹೆಸರು ಪ್ರಧಾನ ರೇಖಾಂಶ ಸೊನ್ನೆ ಡಿಗ್ರಿ ರೇಖಾಂಶವು ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗುತ್ತದೆ ಒಟ್ಟು ರೇಖಾಂಶಗಳು ಮುನ್ನೂರ ಅರವತ್ತು ಪ್ರಧಾನ ರೇಖಾಂಶದಿಂದ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶವರೆಗಿನ ಪೂರ್ವ ವಲಯ ಪೂರ್ವ ಗೋಳಾರ್ಧ ಪ್ರಧಾನ ರೇಖಾಂಶದಿಂದ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶದವರೆಗಿನ ಪಶ್ಚಿಮ ವಲಯ ಪಶ್ಚಿಮ ಗೋಳಾರ್ಧ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಕಡಿಮೆಯಾಗುತ್ತದೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಒಂದು ನೂರ ಹನ್ನೊಂದು ಕಿಲೋಮೀಟರ್ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆ ತೆಗೆದುಕೊಳ್ಳುತ್ತದೆ ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ನಾಲ್ಕು ನಿಮಿಷ ನಾವು ಗ್ರೀನ್ವಿಚ್ನಿಂದ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆ ಮೇಲವಾಗುವ ಪರಿಣಾಮ ವೇಳೆ ಹೆಚ್ಚಾಗುತ್ತದೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನ ಅನುಸಾರವಾಗಿ ನಿರ್ಧರಿಸುವ ವೇಳೆ ಸ್ಥಾನಿಕ ವೇಳೆ ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ಮಧ್ಯಾಹ್ನ ರೇಖೆಯನ್ನು ಆಧರಿಸಿ ನಿರ್ಧಾರವಾಗುತ್ತದೆ ಸ್ಥಳೀಯ ವೇಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆ ಸ್ಥಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಸ್ಥಾನಿಕ ವೇಳೆ ಒಂದೇ ಆಗಿರುತ್ತದೆ ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆ ಹೊಂದಿರುತ್ತವೆ ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವ ವೇಳೆಯನ್ನು ಆದರ್ಶ ಪ್ರಮಾಣಿತ ವೇಳೆ ಎಂದು ಕರೆಯುತ್ತಾರೆ ಆದರ್ಶ ವೇಳೆಯು ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತದೆ ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ರೇಖಾಂಶವನ್ನು ಆಧರಿಸಿ ದೇಶದ ಅಥವಾ ಅನ್ನು ಆದರ್ಶ ರೇಖಾಂಶವೆಂದು ನಿರ್ಧರಿಸಲಾಗಿದೆ ಭಾರತದ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಅಲಹಾಬಾದ್ ನಗರದ ಮೂಲಕ ಹಾದು ಹೋಗಿದೆ ಭಾರತದ ಆದರ್ಶ ವೇಳೆ ಗ್ರೀನ್ವಿಚ್ ವೇಳೆಗಿಂತ ಐದೂವರೆ ಗಂಟೆ ಅಂದರೆ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿ ನಿರ್ಧರಿಸುವ ವೇಳೆಯನ್ನು ಭಾರತದ ಆದರ್ಶ ವೇಳೆ ಅಂತ ಕರೀತಾರೆ ನಲವತ್ತಾರು ನಾ ನಲವತ್ತೈದಕ್ಕಿಂತ ಹೆಚ್ಚು ರೇಖಾಂಶಗಳನ್ನು ಹೊಂದಿರುವ ವಿಶಾಲ ಪ್ರದೇಶಗಳಲ್ಲಿ ಒಂದೇ ಸಮಯವನ್ನು ನಿರ್ಧರಿಸಲು ಸಾಧ್ಯವಾಗದೇ ಹೋದಾಗ ಕಾಲ ವಲಯಗಳು ಅಥವಾ ವೇಳಾ ವಲಯಗಳು ಅನುಸರಿಸಲಾಗುತ್ತದೆ ರಷ್ಯಾದಲ್ಲಿ ಹನ್ನೊಂದು ವೇಳಾವಲಯಗಳಿವೆ ಯು ಎಸ್ ಎಲ್ಲಿ ಐದು ವೇಳಾವಲಯಗಳಿವೆ ಕೆನಡಾದಲ್ಲಿ ಐದು ವೇಳಾ ವಲಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ಮೂರು ವೇಳಾವಲಯಗಳಿವೆ ಭಾರತದಲ್ಲಿ ಮೂರು ವೇಳಾ ವಲಯಗಳಲ್ಲಿ ಹರಡಿಕೊಂಡಿದೆ ಭಾರತವನ್ನು ಎರಡು ವೇಳಾ ವೇಳಾವಲಯಗಳನ್ನಾಗಿ ವಲಯಗಳನ್ನಾಗಿ ಮಾಡಬಹುದು ಭಾರತದಲ್ಲಿ ಒಂದು ಮಾಡಬಹುದು ಆದರೆ ಒಂದು ವೇಳಾ ವಲಯವನ್ನು ಮಾಡಿಕೊಂಡಿದೆ ಭಾರತ ಇನ್ನು ಗ್ರೀನ್ವಿಚ್ ರೇಖಾಂಶದ ವಿರುದ್ಧ ದಿಕ್ಕಿನಲ್ಲಿರುವ ರೇಖಾಂಶ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶವು ಪೆಸಿಫಿಕ್ ಸಾಗರದ ಮೇಲೆ ಹಾದು ಹೋಗುತ್ತದೆ ಒಂದು ಎಂಬತ್ತು ಡಿಗ್ರಿ ರೇಖಾಂಶಕ್ಕೆ ಇರುವ ವಿಶೇಷ ಹೆಸರು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವುದೇ ಹಡಗು ಒನ್ನೂರ ಎಂಬತ್ತು ಡಿಗ್ರಿ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದು ದಿನ ಗಳಿಕೆಯಾಗುತ್ತದೆ ಯಾವುದೇ ಹಡಗು ಒಂದು ನೂರ ಎಂಬತ್ತು ಡಿಗ್ರಿ ಪೂರ್ವದಿಂದ ಪಶ್ಚಿಮಕ್ಕೆ ಕಡೆಗೆ ದಾಟಿದಾಗ ಒಂದು ದಿನ ಕಳೆಯಬೇಕಾಗುತ್ತದೆ ಕಳೆದುಕೊಳ್ಳಬೇಕಾಗ್ತದೆ ಉತ್ತರ ಗೋಳಾರ್ಧಕ್ಕೆ ಭೂಪ್ರಧಾನ ಗೋಳಾರ್ಧವನ್ನು ಕರೆಯಲ ಕಾರಣ ಉತ್ತರ ಗೋಳಾರ್ಧದಲ್ಲಿ ಶೇಕಡಾ ಅರವತ್ತು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತು ಭಾಗದಷ್ಟು ಜಲರಾಶಿ ಇರುವುದು ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಭಾಗದಷ್ಟು ಜಲರಾಶಿ ಇದ್ದು ಶೇಕಡ ಹತ್ತೊಂಬತ್ತರಷ್ಟು ಏನಪ್ಪ ಅಂದರೆ ಭೂಭಾಗ ಇರುವುದು ಇನ್ನು ಭೂಗೋಳದಲ್ಲಿ ಅಧ್ಯಾಯ ಎರಡು ಶಿಲಾಗೋಳ ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರನ್ನು ಶಿಲಾಗೋಳ ಎನ್ನುವರು ಶಿಲಾಗೋಳದ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದೆ ಆಗಿದೆ ಶಿಲಾಗೋಳದ ಪದರವು ಸಾಗರದ ಸ್ವಲ್ಪ ಏನಪ್ಪ ಅಂದರೆ ತಳ ಭಾಗದಲ್ಲಿ ಸ್ವಲ್ಪ ತಿಳುವಾಗಿದೆ ವಿವಿಧ ಬಗೆಯ ಶಿಲೆ ಖನಿಜ ಮಣ್ಣು ಇತ್ಯಾದಿಗಳಿಂದ ಕೂಟಿರುವ ಗೋಳ ಶಿಲಾಗೋಳ ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿವೆ ಭೂಗ್ರಹವು ನಾಲ್ಕು ಪಾಯಿಂಟ್ ಆರು ದಶಲಕ್ಷ ಕೋಟಿ ವರ್ಷಗಳಿಗಿಂತ ಹಳೆಯದ್ದಾಗಿದೆ ಭೂಮಿಯ ಹೆಚ್ಚು ಆಳಕ್ಕೆ ಹೋದಂತೆ ಉಷ್ಣಾಂಶವು ಹೆಚ್ಚಾಗುತ್ತದೆ ಭೂಮಿಯ ಆಳಕ್ಕೆ ಹೋದಂತೆ ಪ್ರತಿ ಮೂವತ್ತೆರಡು ಮೀಟರ್ಗೆ ಹತ್ತು ಸೆಂಟಿಗ್ರೀಟರ್ ಹತ್ತು ಸೆಂಟಿಗ್ರೀಟರ್ ಉಷ್ಣಾಂಶ ಹೆಚ್ಚಾಗುತ್ತದೆ ಭೂಮಿಯ ಆಳಕ್ಕೆ ಹೋದಂತೆ ಪ್ರತಿ ಮೀಟರ್ಗೆ ಉಷ್ಣಾಂಶ ಝೀರೋ ಪಾಯಿಂಟ್ ತ್ರೀ ಒನ್ ಟೂ ಫೈವ್ ಸೆಂಟಿಗ್ರೇಡ್ ಹೆಚ್ಚಾಗುತ್ತದೆ ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಇರುವ ಪರೋಕ್ಷ ಮೂಲಗಳು ಭೂಕಂಪದ ಅಲೆಗಳು ಜ್ವಾಲಾಮುಖಿ ವಸ್ತುಗಳು ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳೆಂದರೆ ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಹೌದಾ ಅದನ್ನು ಕೋರ್ ಅಂತ ಕರಿತೀವಿ ಭೂಮಿಯ ಅತ್ಯಂತ ಮೇಲ್ಪದರದ ಹೆಸರು ಭೂಕವಚ ಹೆಚ್ಚಾಗಿ ಸಿಲಿಕ್ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ ಗುಡಿಗಳಿಂದ ಕೂಡಿದ ಶಿಲಾಗೋಳದ ಭಾಗ ಭೂಕವಚ ಭೂಕವಚ ವಲಯ ಸುಮಾರು ಅರವತ್ತು ಕಿಲೋಮೀಟರ್ ಆಳವರೆಗೆ ವಿಸ್ತರಿಸಿದೆ ಭೂಕವಚದ ಪದರ ಮೇಲ್ಭಾಗವು ಹಗುರವಾದ ವಸ್ತುಗಳಿಂದ ಕೂಡಿದೆ ಭೂಕವಚದ ಮೇಲ್ಪದರದಲ್ಲಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿದೆ ಭೂಕವಚದ ಮೇಲ್ಪದರವನ್ನು ಸಿಯಾಲ್ ಎಂದು ಕರೆಯಲಾಗಿದೆ ಸಿಯಾಲ್ ಅನ್ನು ಭೂಖಂಡಗಳ ಮೇಲ್ಪದರ ಎಂದು ಕರೆಯುವರು ಭೂಕವಚದ ಬೆ ಕೆಳಭಾಗವು ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದೆ ಭೂಕವಚದ ಕೆಳಭಾಗವು ಹೆಚ್ಚು ಸಾಂದ್ರಯುತವಾಗಿದೆ ಭೂಕವಚದ ಕೆಳಭಾಗವನ್ನು ಸೈಮಾ ಎಂದು ಕರೆಯಲಾಗಿದೆ ಸೈಮಾವನ್ನು ಕೆಲವೊಮ್ಮೆ ಸಾಗರೀಯ ಮೇಲ್ಪದರು ಎಂದು ಕರೆಯುವರು ಭೂಮಿಯ ಅಂತರಾಳದ ಎರಡನೆಯ ಮತ್ತು ಮಧ್ಯಭಾಗದ ಪದರು ಮ್ಯಾಂಟಲ್ ಮ್ಯಾಂಟಲ್ ವಲಯವು ಭೂ ಮೇಲ್ಮೈನಿಂದ ಸುಮಾರು ಎರಡು ಸಾವಿರದ ಒಂಬತ್ತು ಕಿಲೋಮೀಟರ್ ಒಳಗೆ ಆಳದವರೆಗೆ ವಿಸ್ತರಿಸಿದೆ ಮ್ಯಾಂಟಲ್ನ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವ ಮತ್ತು ಘನ ಸ್ಥಿತಿಯಲ್ಲಿದೆ ಮ್ಯಾಂಟಲ್ನ ಮೇಲ್ಪದರದಲ್ಲಿನ ಭಾಗಶಃ ದ್ರವ ಮತ್ತು ಘನ ಸ್ಥಿತಿಯಲ್ಲಿರುವ ವಸ್ತುಗಳು ಶಿಲಾಪಾಕ ಮ್ಯಾಗ್ಮ ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿದೆ ಮ್ಯಾಂಟಲ್ ಒಳಗೊಂಡಿರುವ ಪ್ರಮುಖವಾಗಿ ಖನಿಜಗಳು ಮ್ಯಾಗ್ನೀಷಿಯಂ ಮತ್ತು ಕಬ್ಬಿನ ಮ್ಯಾಂಟಲ್ನಲ್ಲಿ ಎರಡು ಭಾಗಗಳು ಹೌದಾ ಆಸ್ತನೋಸ್ಪಿಯರ್ ಮತ್ತು ಮೆಸಾಸ್ಪಿಯರ್ ಮ್ಯಾಂಟಲ್ನ ಮೇಲ್ಪದರಿಗೆ ಆಸ್ತಾನೋಸ್ಪಿಯರ್ ಎಂದು ಕರೆಯುವರು ಮ್ಯಾಂಟಲ್ನ ಮೇಲ್ಪದರು ಭಾಗಶಃ ದ್ರವ ರೂಪದಲ್ಲಿದೆ ಮ್ಯಾಂಟಲ್ನ ಕೆಳಪದರಿಗೆ ಮೆಸಾಸ್ಪಿಯರ್ ಅಂತ ಕರೀತಾರೆ ಆಮೇಲೆ ಭೂಕವಚ ಮತ್ತು ಮ್ಯಾಂಟಲ್ಗೆ ಸಂಧಿಸುವ ಸೀಮಾವಲಯ ಮೆಹರೋ ವಿಸಿಕ್ ಮೆಹೋರ್ ಮೀನು ಮೆಹೋ ಮೆಹೋರೋ ವಿಸಿಕ್ ಅಥವಾ ಮೊಹೋ ವಲಯ ಅಂತ ಕರೀತಾರೆ ಅದನ್ನು ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿ ಗುಟೆನ್ಬರ್ಗ್ ಸೀಮಾವಲಯ ಭೂಮಿಯ ಅತ್ಯಂತ ಒಳಭಾಗ ಕೇಂದ್ರಗೋಳ ಅದನ್ನು ಭೂ ತಿರುಳು ಅಂತ ಕರಿತೀವಿ ಕೇಂದ್ರಗಳು ಭೂಮಿಗೆ ಮೇಲ್ಮೈನಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ ಕೇಂದ್ರಗಳು ಪ್ರಧಾನವಾಗಿ ನಿಕ್ಕಲ್ ಮತ್ತು ಕಬ್ಬಿನ ವಸ್ತುಗಳಿಂದ ಕೂಡಿದೆ ಕೇಂದ್ರ ವಲಯವನ್ನು ಸಾಂಕೇತಿಕವಾಗಿ ನಿಫೆ ಎಂದು ಕರೆಯಲಾಗಿದೆ ಕೇಂದ್ರ ವಲಯದ ಎರಡು ಉಪವಲಯಗಳೆಂದರೆ ಭೂಕೇಂದ್ರ ಗೋಳ ಮತ್ತು ಒಳಕೇಂದ್ರಗೋಳ ಕೇಂದ್ರ ವಲಯದ ಹೊರಕೇಂದ್ರ ಗೋಳ ಅರೆ ದ್ರವ ರೂಪ ಸ್ಥಿತಿಯಲ್ಲಿದೆ ಕೇಂದ್ರ ವಲಯದ ಒಳಕೇಂದ್ರಗೋಳ ಗಣರೂಪ ಸ್ಥಿತಿಯಲ್ಲಿದೆ ವಿವಿಧ ಬಗೆಯ ಖನಿಜಗಳ ಸಂಯುಕ್ತ ವಸ್ತುಗಳು ಶಿಲೆಗಳಾಗಿವೆ ಶಿಲೆಗಳನ್ನು ಖನಿಜಗಳ ಮಿಶ್ರಣವೆಂದು ಕರೆಯುವರು ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗುತ್ತವೆ ಶಿಲೆಗಳ ಮೂರು ಮುಖ್ಯ ವಿಧಗಳೆಂದರೆ ಅಗ್ನಿಶಿಲೆಗಳು ಕನಶಿಲೆಗಳು ರೂಪಾಂತರ ಶಿಲೆಗಳು ಎಗ್ನಿಶಿಯಸ್ ಎಂದರೆ ಬೆಂಕಿ ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನಿ ನಿರ್ಮಿತವಾದ ಶಿಲೆಗಳು ಅಗ್ನಿಶಿಲೆಗಳು ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗುವುದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯುವರು ಅಗ್ನಿಶಿಲೆಗಳಲ್ಲಿನ ಎರಡು ವಿಧಗಳೆಂದರೆ ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂ ಮೇಲ್ಮೈಯನ್ನು ತಲುಪುವ ಮೊದಲೇ ಕೆಲವು ವೇಳೆ ಅಂತರಾಳದಲ್ಲಿ ತಂಪಾಗಿ ಘನಿ ನಿಧಾನವಾಗಿ ನಿರ್ಮಿತವಾಗುವ ಶಿಲೆಗಳೇ ಅಂತರ್ಸರ ಅಂತಃಸರಣ ಶಿಲೆಗಳು ಅಂತಸ್ಮರಣ ಶಿಲೆಗಳು ಅಂತಃರಣ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರುತ್ತವೆ ಅಂತಃಸರಣ ಶಿಲೆಗಳು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿರುತ್ತವೆ ಅಂತಃಸರಣ ಶಿಲೆಗಳು ಗ್ರಾನೈಟ್ ಡಯೋಡರೈಟ್ ಹೌದಾ ಗ್ಯಾಬ್ರೋ ಹೌದಾ ಇವುಗಳಿಂದ ಕೂಡಿರುತ್ತವೆ ಭೂಮಿಯ ಒಳಭಾಗದಲ್ಲಿ ಮ್ಯಾಗ್ಮಾ ಭೂಮಿಯ ಹೊರಭಾಗಕ್ಕೆ ಬಂದಾಗ ಅದನ್ನು ಲಾವಾರಸ ಎನ್ನುವರು ಶಿಲಾಪಾಕವು ಮ್ಯಾಗ್ಮಾ ಹೊರಹೊಮ್ಮಿ ಕ್ರಮೇಣ ಭೂ ಮೇಲ್ಮೈಯಲ್ಲಿ ಘನಿಭವಿಷಿ ಉತ್ಪತ್ತಿಯಾದ ಶಿಲೆಗಳನ್ನು ಬಹಿಸ್ಸರಣ ಶಿಲೆಗಳು ಎನ್ನುವರು ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆ ಬಸಾಲ್ಟ್ ಮತ್ತು ಆಂಡೆಸೈಟ್ ಕನಶಿಲೆಗಳು ಎಂಬ ಪದವು ಆಂಗ್ಲ ಭಾಷೆಯ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯ ಏನ್ಪಾ ಅಂದರೆ ಸೆಡಿಮೆಂಟ್ ಎಂಬ ಪದದಿಂದ ಬಳಕೆಗೆ ಬಂದಿದೆ ಆಂಗ್ಲ ಭಾಷೆಯ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟ್ ಎಂಬ ಪದದ ಅರ್ಥ ತಳಸಿ ಇರುವಿಕೆ ನೀರು ಗಾಳಿ ಹಿಮ ಮುಂತಾದ ಕರ್ತೃಗಳಿಂದ ನಿರ್ಮಾಣವಾದ ಶಿಲೆಗಳು ಕಣಶಿಲೆಗಳು ಅಗ್ನಿಶಿಲೆಗಳನ್ನು ಚೂರು ಚೂರಾಗಿ ಒಡೆದು ಸಂಚಯನದಿಂದ ಪದರ ರೂಪದಲ್ಲಿ ರಚನೆಯಾಗಿರುವ ಕನಶಿಲೆಗಳನ್ನು ಪದರಶಿಲೆಗಳೆಂದು ಕರೆಯುವರು ಕನಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆಯಾಗಿರುವುದರಿಂದ ದ್ವಿತೀಯ ಶಿಲೆಗಳೆಂದು ಕರೆಯುವರು ಹೌದಾ ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗಿರುವ ಶಿಲೆಗಳು ಜಲಶಿಲೆಗಳು ಕನಶಿಲೆಗಳ ವಿಧೆಗಳು ಭೌತಿಕ ಕ್ರಿಯೆಯಿಂದ ಕನಶಿಲೆಗಳು ರಾಸಾಯನಿಕ ಕ್ರಿಯೆಯಿಂದಾದ ಕನಶಿಲೆಗಳು ಶಿಥಿಲೀಕರಣ ಮತ್ತು ಸವೆತ ಕಾರ್ಯದಿಂದ ಮೂಲ ಕಲೆಗಳಿಂದ ಉತ್ಪತ್ತಿಯಾದ ಶಿಲಾಚೂರುಗಳಿಂದ ಭೌತಿಕ ಕ್ರಿಯೆಯಿಂದಾದ ಕನಶಿಲೆಗಳು ಶಿಲೆಗಳು ಏನಾಗ್ತಂದ್ರೆ ನಿರ್ಮಿತವಾಗುತ್ತವೆ ಭೌತಿಕ ಕ್ರಿಯೆಯಿಂದ ಕನಶಿಲೆ ಭೌತಿಕ ಕ್ರಿಯೆಯಿಂದಾದ ಕನಶಿಲೆಗಳಿಗೆ ಉದಾಹರಣೆ ಮರಳುಗಲ್ಲು ಮತ್ತು ಜೇಡಿ ಶಿಲೆ ಲವಣಾಂಶಗಳಿಂದ ಕೂಡಿರುವ ನೀರಿನ ದ್ರಾವಣು ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ ರಾಸಾಯನಿಕ ಕಣಗಳು ಸಂಚಯಗೊಂಡು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು ನಿರ್ಮಿತವಾಗುತ್ತವೆ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳಿಗೆ ಉದಾಹರಣೆ ಕಲ್ಲುಪ್ಪು ಮತ್ತು ಜಿಪ್ಸಂ ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳಿಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ರಚನೆಯಾದ ಶಿಲೆಗಳು ಜೈವಿಕ ಶಿಲೆಗಳು ಜೈವಿಕ ಕಣಶಿಲೆಗಳಿಗೆ ಉದಾಹರಣೆ ಸುಣ್ಣದ ಕಲ್ಲು ಚೂರ್ಣಾದಿಕ್ಕೆ ಶಿಲೆ ಮತ್ತು ಕಲ್ಲಿದ್ದಲು ಇಂಗಾಲಾದಿಕ್ಕೆ ಶಿಲೆ ಅಗ್ನಿಶಿಲೆಗಳು ಹಾಗೂ ಕನಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳು ರೂಪುಗೊಳ್ಳುತ್ತವೆ ಗ್ರಾಯನೈಟ್ ಶಿಲೆಯ ರೂಪಾಂತರ ಶಿಲೆ ನಿಸ್ ಮರಳು ಶಿಲೆಯ ರೂಪಾಂತರ ಶಿಲೆ ಸ್ಫಟಿಕ ಶಿಲೆ ಬಸಾಲ್ ಶಿಲೆಯ ರೂಪಾಂತರ ಶಿಲೆ ಸಿಸ್ಟ್ ಕಲ್ಲಿದ್ದಲು ಶಿಲೆಯ ರೂಪಾಂತರ ಶಿಲೆ ಗ್ರಾಫೈಟ್ ಸುಣ್ಣದ ಕಲ್ಲು ಶಿಲೆಯ ರೂಪಾಂತರ ಶಿಲೆ ಸುಣ್ಣದ ಕಲ್ಲು ಶಿಲೆಯ ರೂಪಾಂತರ ಶಿಲೆ ಅಮೃತ ಶಿಲೆ ಗ್ರಾಫೈಟ್ ಶಿಲೆ ರೂಪಾಂತರ ಶಿಲೆ ವಜ್ರ ಭೂಮಿಯ ಅಂತರ್ಜನಿತ ಶಕ್ತಿಗಳಿಗೆ ಉದಾಹರಣೆಗಳೆಂದರೆ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಭೂ ಮೇಲ್ಮೈಯಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಎಂದು ಕರೆಯುವರು ಜ್ವಾಲಾಮುಖಿಯ ಮೂರು ವಿಧಗಳೆಂದರೆ ಜಾಗೃತ ಸುಪ್ತ ಮತ್ತು ಲುಪ್ತ ಜ್ವಾಲಾಮುಖಿಗಳು ನಿರಂತರವಾಗಿ ಸ್ಫೋಟಗೊಂಡು ಲಾವಾರಸ ಮತ್ತು ಅನಿಲಗಳನ್ನು ಹೊರಚುಮುವ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿ ಪ್ರಪಂಚದಾದ್ಯಂತ ಸುಮಾರು ಆರುನೂರು ಜಾಗೃತ ಜಾಲಾಮುಖಿಗಳಿವೆ ಜಾಗೃತ ಜಾಲಾಮುಖಿಗಳಿಗೆ ಉದಾಹರಣೆಯಿಂದಗಡೆ ಫಿಲಿಪೈನ್ಸ್ ದೀಪದ ಪಿನಾಟುಬು ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಯು ಎಸ್ ಎ ಸೇಂಟ್ ಹೆಲೆನಾ ಹವಾಯಿ ದೀಪದ ಮನ್ಲೋ ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸೂಕ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿ ಎನ್ನುವರು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರದ ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲದಿರುವ ಜ್ವಾಲಾಮುಖಿಗೆ ಲುಪ್ತ ಜ್ವಾಲಾಮುಖಿಗಳು ಎನ್ನುವರು ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳೆಂದರೆ ಅರ್ಜೆಂಟೈನಾದ ಅಂಕಾ ಅಂಕಾಂಕ್ ಮತ್ತು ತಾಂಜೇನಿಯಾದ ಗುರಾಂಗೊರೊ ಹೌದಾ ಆಮೇಲೆ ಸ್ಕಾಟ್ಲೆಂಡ್ನ ಅರ್ಥರ್ ಏನು ಅರ್ಥರ್ ಸಿಟ್ ಆಮೇಲೆ ಮೌಂಟ್ ಫ್ಯೂಜಿಯಾಮ ಇವೆಲ್ಲ ಸಾರಿ ಏನು ಸ್ಕಾಟ್ಲ್ಯಾಂಡ್ನ ಅರ್ಥರ್ ಸಿಟ್ ಅಷ್ಟೇ ಇನ್ನು ಜಾಪನೀಯರು ದೇವರೆಂದು ಪೂಜಿಸಲ್ಪಡುವ ಜ್ವಾಲಾಮುಖಿ ಮೌಂಟ್ ಫ್ಯೂಸಿಯಂ ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪ ಎನ್ನುವರು ಭೂಕಂಪನದ ತೀವ್ರತೆಯು ಭೂಕಂಪನದ ಹೊರಕೇಂದ್ರದ ಸಮೀಪ ಗರಿಷ್ಠ ಪ್ರಮಾಣದಲ್ಲಿರುತ್ತದೆ ಭೂಕಂಪ ಕೇಂದ್ರದಿಂದ ಹೊರ ಹೋದಂತೆ ಕಂಪನದ ತೀವ್ರತೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಭೂಕಂಪದ ಉಗಮಸ್ಥಾನ ಏನು ಭೂ ಭೂಕಂಪನಾಭಿ ಅಥವಾ ಭೂಕಂಪ ಒಳ ಕೇಂದ್ರ ಎಂದು ಕರೆಯುವರು ಭೂಕಂಪನಾಭಿಯಿಂದ ಲಂಬಕೋಣದಲ್ಲಿರುವ ಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರ ಕೇಂದ್ರ ಎನ್ನುವರು ಭೂಕಂಪ ಕುರಿತು ವೈಜ್ಞಾನಿಕ ಅಧ್ಯಯನ ಭೂಕಂಪನ ಶಾಸ್ತ್ರ ಎನ್ನುವರು ಭೂಕಂಪ ಅಲೆಗಳ ಆರಂಭ ಸ್ಥಳ ವೇಳೆ ವೇಗ ಹಾಗೂ ದಿಕ್ಕನ್ನು ದಾಖಲಿಸುವ ಉಪಕರಣ ಭೂಕಂಪ ಮಾಪಕ ಭೂ ರಚನಾ ಕಾರಣದಿಂದ ಭೂಕಂಪಗಳು ಸಂಭವಿಸುವ ವಲಯ ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯ ಪ್ರಕೃತಿಯೊಡನೆ ಮಾನವನು ನಡೆಸುವ ಅತಿಯಾದ ಕಾರ್ಯಾಚರಣೆಗಳಿಂದ ಭೂಕಂಪಗಳುಂಟಾಗಿರುವ ಪ್ರದೇಶಗಳು ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಪ್ರದೇಶ ಯು ಎಸ್ ಎನಲ್ಲಿರುವ ಹೂವರ್ ಡ್ಯಾಮ್ ಪ್ರದೇಶ ಭೂಕಂಪನ ಅಲೆಗಳ ವಿಧಗಳು ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು ಭೂಕಂಪನ ಒಳ ಕೇಂದ್ರದಿಂದ ಕಂಪನಗಳು ಆರಂಭಗೊಂಡಲ್ಲಿಂದ ಏನಪ್ಪ ಅಂದರೆ ರಕ್ತಾಕಾರದಲ್ಲಿ ತರಂಗಗಳಂತೆ ಕೇಂದ್ರದ ಕಡೆಗೆ ಹೊರಡುತ್ತವೆ ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪುವ ಅಲೆಗಳು ಪ್ರಾಥಮಿಕ ಅಲೆಗಳು ಘನ ದ್ರವ ಮತ್ತು ಅನಿಲಗಳ ಮೂಲಕ ಅತ್ಯಂತ ವೇಗವಾಗಿ ಚಲಿಸುವ ಅಲೆಗಳು ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಅಡ್ಡ ಅಲೆಗಳು ಎಂದು ಕರೆಯುವರು ದ್ರವ ವಸ್ತುಗಳ ಮೂಲಕ ಚಲಿಸಲಾರದ ಭೂಕಂಪದ ಅಲೆಗಳು ದ್ವಿತೀಯ ಅಲೆಗಳು ಮೆಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಎಂದು ಕರೆಯುವರು ಅತ್ಯಂತ ನಿಧಾನಗತಿಯ ಹಾಗೂ ಅತ್ಯಂತ ಹಾನಿಕಾರಕವಾದ ಭೂಕಂಪದ ಅಲೆಗಳು ಮೆಲ್ಮೈ ಅಲೆಗಳು ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವ ಮಾಪನ ರೆಕ್ಟರ್ ಮಾಪನ ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾದ ದೈತ್ಯ ಅಲೆಗಳು ತೀರಕ್ಕೆ ಅಪ್ಪಳಿಸುವುದಕ್ಕೆ ಸುನಾಮಿ ಎಂದು ಕರೆಯುವರು ಸುನಾಮಿ ಎಂಬುದು ಜಪಾನ್ ಭಾಷೆಯ ಪದವಾಗಿದೆ ಅರ್ಧ ತೀರಕ್ಕೆ ಅಪ್ಪಳಿಸುವ ಏನು ಅರ್ಧ ತೀರಕ್ಕೆ ಅಪ್ಪಳಿಸುವ ಎತ್ತರದ ಬಂದರು ಅಲೆಗಳನ್ನು ಜಪಾನ್ ಭಾಷೆಯಲ್ಲಿ ಸುನಾಮಿ ಎಂತಾರೆ ಕರ್ನಾಟಕದಲ್ಲಿರುವ ಭೂಕಂಪನ ದಾಖಲೆಯ ಕೇಂದ್ರ ಗೌರಿಬಿದನೂರು ಭಾರತದಲ್ಲಿನ ಭೂಕಂಪ ಉಂಟಾಗುವ ಪ್ರದೇಶ ಹಿಮಾಲಯ ಪರ್ವತ ಪ್ರದೇಶ ಶಿವಾಲಿಕ್ ಪ್ರದೇಶ ಶಿಲೆಗಳು ಒಡೆದು ಚುರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಕ್ರಿಯೆಗೆ ಶಿಥಿಲೀಕರಣ ಎನ್ನುವರು ಶಿಥಿಲೀಕರಣಕ್ಕೆ ಕಾರಣವಾಗುವ ವಾಯುಗೋಳದಲ್ಲಿನ ಅಂಶಗಳು ಉಷ್ಣಾಂಶ ಮಳೆ ಗಾಳಿ ಶಿಥಿಲೀಕರಣದ ವಿಧಗಳೆಂದರೆ ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಮತ್ತು ಜೈವಿಕ ಶಿಥಿಲೀಕರಣ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು ಪ್ರಮುಖ ಭೌತಿಕ ಶಿಥಿಲೀಕರಣದ ಕ್ರಿಯೆಗಳೆಂದರೆ ಕಣ ವಿಭಜನೆ ಶಿಲಾ ವಿಭಜನೆ ಪದರ ವಿಭಜನೆ ಭೌತಿಕ ಶಿಥಿಲೀಕರಣದ ಕರ್ತೃಗಳು ಉಷ್ಣಾಂಶ ಮಳೆ ಹಿಮ ಮಳೆಯ ನೀರು ವಾಯುಮಂಡಲದ ಅಲಿ ಅನಿಲಗಳೊಡನೆ ವಿಲೀನಗೊಂಡು ಶಿಲೆಗಳಲ್ಲಿರುವ ಖನಿಜಗಳು ಏನು ಖನಿಜಗಳ ಸಂಯೋಜನೆಯಲ್ಲಿ ಬದಲಾವಣೆಯಾಗುವ ಪ್ರಕ್ರಿಯೆಗೆ ರಾಸಾಯನಿಕ ಶಿಥಿಲೀಕರಣ ಎನ್ನುವರು ರಾಸಾಯನಿಕ ಶಿಥಿಲೀಕರಣದ ವಿಧಗಳು ಆಮ್ಲಜನಕ ಸಂಯೋಜನೆ ಇಂಗಾಲದ ಸಂಯೋಜನೆ ಜಲ ಸಂಯೋಜನೆ ದ್ರಾವಣೀಕರಣ ಆಮ್ಲಜನಕದಿಂದ ಕೂಡಿರುವ ಮಳೆಯ ನೀರು ಕೆಲವು ಖನಿಜಗಳ ಮೇಲೆ ಪ್ರಭಾವ ಬೀರುವುದರಿಂದ ಶಿಲೆಗಳು ನಶಿಸುವ ಪ್ರಕ್ರಿಯೆಗೆ ಆಮ್ಲಜನಕ ಸಂಯೋಜನೆ ಎನ್ನುವರು ಆಮ್ಲಜನಕ ಸಂಯೋಜನೆಗೆ ಉದಾಹರಣೆ ಕಬ್ಬಿನ ಕಬ್ಬಿನದ ಆಕ್ಸೈಡ್ ಆಗುವ ಪರಿವರ್ತನೆ ಇಂಗಾಲಯುಕ್ತ ಮಳೆ ನೀರು ಸುಣ್ಣದ ಕಲ್ಲುಗಳ ಮೇಲೆ ಬಿದ್ದಾಗ ಶಿಲೆಗಳಲ್ಲಿರುವ ಕ್ಯಾಲ್ಶಿಯಂ ಕಾರ್ಬೊನೇಟ್ಗಳನ್ನು ಮಳೆಯ ನೀರಿನಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಹೀರಿಕೊಳ್ಳುವುದರಿಂದ ಕಾರ್ಬೋನೇಟ್ ಆಗಿ ಬದಲಾಗುವ ಪ್ರಕ್ರಿಯೆ ಇಂಗಾಲದ ಸಂಯೋಜನೆ ಎನ್ನುವರು ಕೆಲವು ಬಗೆಯ ಖನಿಜಗಳಲ್ಲಿನ ಕಣಗಳು ನೀರನ್ನು ಹೀರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ಕ್ರಮೇಣ ನಶಿಸುವ ಪ್ರಕ್ರಿಯೆಗೆ ಜಲ ಸಂಯೋಜನೆ ಎನ್ನುವರು ದ್ರಾವಣೀಕರಣಕ್ಕೆ ಉದಾಹರಣೆ ಎಂದರೆ ಜಿಪ್ಸಮ್ ಉಪ್ಪು ಮತ್ತು ಪಾಸ್ಪೇಟ್ ಸಸ್ಯವರ್ಗ ಪ್ರಾಣಿವರ್ಗ ಮತ್ತು ಮಾನವನಿಂದ ಶಿಲೆಗಳು ಒಡೆದು ಚೂರಾಗುವುದನ್ನು ಜೈವಿಕ ಶಿಥಿಲೀಕರಣ ಎನ್ನುವರು ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಮಾರ್ಪಡಿಸುವ ಕಾರ್ಯ ಭೂ ನಗ್ನೀಕರಣ ಭೂ ನಗ್ನೀಕರಣದ ಕರ್ತೃಗಳೆಂದರೆ ನದಿ ಹಿಮನದಿ ಅಂತರ್ಜಲ ಮಾರುತ ಮತ್ತು ಸಮುದ್ರದ ಅಲೆಗಳು ನಗ್ನೀಕರಣವು ಸವೆತ ಸಾಗಾಣಿಕೆ ಮತ್ತು ಸಂಚೆ ಎಂಬ ಮೂರು ಕಾರ್ಯಗಳಿಂದ ಉಂಟಾಗ್ತದೆ ಸ್ಥಾನದಿಂದ ಮುಖದವರೆಗೆ ತಮ್ಮ ನಿಗದಿತ ಕಣಿವೆಯಲ್ಲಿ ಹರಿಯುವ ಶುದ್ಧ ನೀರಿನ ಜಲಧಾರೆಯೇ ನದಿ ನದಿಗಳು ಚಿಲುಮೆ ಹಿಮನದಿ ಅಥವಾ ಮಳೆ ನೀರಿನ ಮೂಲದಿಂದ ಉಗಮವಾಗುತ್ತವೆ ನದಿಯ ಪಾತ್ರ ಎಂದರೆ ನದಿ ಹರಿಯುವ ಮಾರ್ಗ ನದಿಯು ಉಗಮಗೊಳ್ಳುವ ಸ್ಥಾನವನ್ನು ನದಿ ಮೂಲ ಎಂದು ಕರೆಯುತ್ತಾರೆ ನದಿಯ ಅಂತ್ಯಗೊಂಡು ಸರೋವರ ಅಥವಾ ಸಮುದ್ರ ಸೇರುವ ಭಾಗವನ್ನು ನದಿ ಮುಖ ಎಂದು ಕರೆಯುವರು ಪ್ರಧಾನ ನದಿಯನ್ನು ಸೇರುವ ಸಣ್ಣ ನದಿ ಉಪನದಿ ಒಂದು ನದಿ ಮತ್ತೊಂದು ನದಿಯನ್ನು ಸೇರುವ ಸ್ಥಳವನ್ನು ಸಂಗಮ ಎನ್ನುವರು ನದಿ ಪಾತ್ರದ ಮೂರು ಹಂತಗಳು ಮೇಲ್ಕಣಿವೆ ಪಾತ್ರ ಕಣಿವೆ ಪಾತ್ರ ಮತ್ತು ಕೆಳಕಣಿವೆ ಪಾತ್ರ ನದಿಯ ಮೇಲ್ಕಣಿವೆ ಪಾತ್ರದಿಂದ ನಿರ್ಮಾಣವಾದ ಭೂಸ್ವರೂಪಗಳೆಂದರೆ ಆಳವಾದ ಕಂದರಗಳು ಆಹಾಕಂದರ ಅಥವಾ ಆಕಾರ ಕಣಿವೆಗಳು ಅಥವಾ ಜಲಪಾತಗಳು ಅಥವಾ ಕುಂಭ ಕುಳಿಗಳು ಇನ್ನು ನದಿ ಸಂಚಯ ಕಾರ್ಯವನ್ನು ಕಂಡುಬರುವ ನದಿ ಸಂಚಯ ಕಾರ್ಯವನ್ನು ಕಂಡುಬರುವ ಪ್ರದೇಶ ಕಣಿವೆ ಪಾತ್ರ ನದಿ ಸಂಚಯ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪಗಳೆಂದರೆ ಮೆಕ್ಕಲು ಬಿಸನಿಗೆ ಅಥವಾ ನದಿಯ ತಿರುವುಗಳು ನದಿಯ ಕಾರ್ಯಗಳಿಂದ ಕೆಳಕಣಿವೆಯ ಪಾತ್ರದಲ್ಲಿ ನಿರ್ಮಿತವಾಗುವ ಸ್ವರೂಪಗಳು ಪ್ರವಾಹ ಮೈದಾನ ಸ್ವಾಭಾವಿಕ ದೊಡಕಟ್ಟೆ ಶೃಂಗಸರೋವರ ಮುಖಜ ಭೂಮಿ ನದಿಯ ಕಾರ್ಯಗಳಿಂದ ಕೆಳಕನಿವೆ ಪಾತ್ರದಲ್ಲಿ ನಿರ್ವತವಾಗಿರುವ ಭೂ ಸ್ವರೂಪಗಳಿಗೆ ಉದಾಹರಣೆ ಸುಂದರ್ಬನ್ ನೈಲ್ ನದಿ ಮುಖಜ ಭೂಮಿ ನದಿಯ ಕಾರ್ಯವನ್ನು ನದಿಯ ಆವರ್ತನೆ ಎಂದು ಕರೆಯುವರು ನದಿಯು ಸಮುದ್ರ ಸೇರುವ ಅಂತಿಮ ಭಾಗದಲ್ಲಿ ಸಂಚಯದಿಂದ ನಿರ್ಮಿತವಾಗಿರುವ ತ್ರಿಕೋಣಾಕೃತಿಯ ಮೈದಾನಗಳಿಗೆ ಮುಖಜಭೂಮಿ ಎನ್ನುವರು ಹಿಮರಾಶಿಯ ಭಾರ ಹಾಗೂ ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿನ ನಿಧಾನವಾಗಿ ಜಾರುವುದೇ ಹಿಮ ನದಿ ಹಿಮನದಿಗಳ ಎರಡು ಮುಖ್ಯ ವಿಧಗಳೆಂದರೆ ಖಂಡಾಂತರ ಹಿಮನದಿ ಮತ್ತು ಪರ್ವತ ಹಿಮನದಿ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳಿಯನ್ನು ಖಂಡಾಂತರ ಹಿಮನದಿ ಎನ್ನುವರು ಖಂಡಾಂತರ ಹಿಮನದಿಗೆ ಉದಾಹರಣೆಗಳೆಂದರೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಕ್ ಅಂಟಾರ್ಟಿಕ್ ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳನ್ನು ಪರ್ವತ ಅಥವಾ ಕಣಿವೆ ಹಿಮನದಿ ಎನ್ನುವರು ಹಿಮನದಿಯ ಕಾರ್ಯಗಳಿಗೆ ನಿರ್ಮಿತವಾಗುವ ಹಲವು ಬಗೆಯ ವಿಶಿಷ್ಟವಾದ ಭೂಸ್ವರೂಪಗಳು ಹಿಮಾಗಾರ ಗಿರಿಶೃಂಗ ಪರ್ವತ ಕಟಕ ಆಮೇಲೆ ಶಿಲಾ ಸೋಪಾನ ಆಕಾರದ ಕಣಿವೆ ತೂಗು ಕಣಿವೆ ಹಿಮನದಿಯ ಸಂಚಯ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಸ್ವರೂಪಗಳು ಹೌದಾ ಶಿಲಾ ನಿಶ್ಚಯಗಳು ಆಮೇಲೆ ಸರ್ಪಾಕಾರದ ದಿನ್ಯಗಳು ರೇವೆ ಮಣ್ಣಿನ ಮೈದಾನಗಳು ತ್ರಿಕೋಣಾಕೃತಿಯ ಕೃತಿಯ ದಿನ್ಯಗಳು ಮತ್ತು ಹಿಮ ಜಲಪ್ರವಾಹ ಮೈದಾನಗಳು ಹಿಮೀಕರಣದ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳು ಶಿಲಾನಿಶ್ಚಯಗಳು ಹಿ ಏನು ಹಿಮ ನದಿಯಿಂದ ಸಂಚಯವಾಗಿರುವ ವಿವಿಧ ಆಕಾರ ಗಾತ್ರ ಅಘಾತ ಪ್ರಮಾಣದ ಶಿಲಾವಸ್ತುಗಳನ್ನು ಶಿ ಏನು ಶಿಲಾನಿಶ್ಚಯಗಳು ಎಂದು ಕರೆಯುವರು ಶಿಲಾನಿಶ್ಚಯಗಳನ್ನು ಅವುಗಳು ಸಂಚಯಗೊಂಡಿರುವ ಸ್ಥಳದ ಆಧಾರದಿಂದ ವಿಂಗಡಿಸಲಾದ ನಾಲ್ಕು ವಿಧಗಳೆಂದರೆ ಹೌದಾ ಏನಪ್ಪ ಅಂದರೆ ಪಾರ್ಶ್ವ ಶಿಲಾನಿಶ್ಚಯ ಶಿಲಾನಿಶ್ಚಯ ಪಾರ್ಶ್ವ ಶಿಲಾನಿಶ್ಚಯ ಮಧ್ಯಶಿಲಾನಿಶ್ಚಯ ತಳಭಾಗದ ಶಿಲಾ ನಿಶ್ಚಯ ಅಂತ್ಯ ಶಿಲಾನಿಶ್ಚಯ ಹಿಮನದಿ ಕಾರ್ಯವನ್ನು ಹಿಮನದಿ ಆವರ್ತನ ಎನ್ನುವರು ಹಿಮನದಿ ಎರಡು ದಡಗಳಲ್ಲಿ ಶಿಲಾ ವಸ್ತುಗಳು ಸಂಚಯಗೊಳ್ಳುವುದು ಹೌದಾ ಪಾರ್ಶ್ವ ಶಿಲಾನಿಶ್ಚಯ ಎನ್ನುವರು ಎರಡು ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವಶಿಲಾನಿಶ್ಚಯಗಳು ಪರಸ್ಪರ ಒಗ್ಗೂಡಿದಕ್ಕೆ ಮಧ್ಯ ಶಿಲಾನಿಶ್ಚಯ ಎಂದು ಕರೆಯುವರು ಹಿಮನದಿ ಕಣಿವೆಯ ತಳಭಾಗದಲ್ಲಿ ವಸ್ತುಗಳು ಸಂಚಯವಾಗುವುದಕ್ಕೆ ತಳದ ಶಿಲಾನಿಶ್ಚಯ ಎಂದು ಕರೆಯುವರು ಹಿಮನದಿಯ ಅಂತ್ಯಭಾಗದಲ್ಲಿ ಸಂಚಯಗೊಂಡ ಶಿಲಾವಸ್ತುಗಳನ್ನು ಅಂತ್ಯ ಶಿಲಾನಿಶ್ಚಯ ಎನ್ನುವರು ಭೂಮಿಯ ಮೇಲೆ ಬಿಡುವ ಮಳೆ ನೀರಿನ ಸ್ವಲ್ಪ ಭಾವು ಇಂಗಿ ಒಳ ಸೇರಿ ಒಳಪದರಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಎನ್ನುವರು ಅಂತರ್ಜಲವು ಸುಲಭವಾಗಿ ಪ್ರವೇಶಿಸಬಹುದಾದ ಶಿಲಾಪದರಗಳನ್ನು ಹೌದಾ ಪ್ರವೇಶ ಶಿಲೆ ವ್ಯಾಪ್ಯ ಶಿಲೆ ಎಂದು ಕರೆಯುವರು ಅಂತರ್ಜಲವು ಪ್ರವೇಶಿಸಲಾರದ ಶಿಲಾಪದರವನ್ನು ಅಪ್ರವೇಶ್ಯ ಅಪ್ಯ ಶಿಲೆ ಎಂದು ಕರೆಯುವರು ಅಪಾರ ಪ್ರಮಾಣದ ಅಂತರ್ಜಲವನ್ನು ಹೊಂದಿರುವ ಪ್ರವೇಶ ಶಿಲೆಗಳು ಜಲಜ ಶಿಲೆಗಳು ಪ್ರವೇಶ ಶಿಲೆಗಳನ್ನು ಭರ್ತಿಯಾದ ನೀರು ಕೆಲವು ಸನ್ನಿವೇಶಗಳಲ್ಲಿ ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆ ಎಂದು ಕರೆಯುವರು ಬಿಸಿ ನೀರಿನ ಚಿಲುಮೆಗಳು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ವರ್ಷದ ಎಲ್ಲ ಕಾಲದಲ್ಲಿಯೂ ಅಂತರ್ಜಲವು ಹೊರಬೀಳುವುದಕ್ಕೆ ನಿರಂತರ ಚಿಲುಮೆ ಎನ್ನುವರು ವರ್ಷದ ಕೆಲವು ಕಾಲ ಮಾತ್ರ ಅಂತರ್ಜಲ ಹೊರಬೀಳುವ ಇನ್ನುಳಿದ ಕಾಲದಲ್ಲಿ ಬತ್ತಿ ಹೋಗುವ ಚಿಲುಮೆಗಳಿಗೆ ನಿಯತಕಾಲಿಕ ಚಿಲುಮೆಗಳು ಎನ್ನುವರು ಬಿಸಿ ನೀರು ನೀರಾವಿಯೊಡನೆ ಆಗಿಂದಾಗೆ ಸಾಕಷ್ಟು ಎತ್ತರದವರೆಗೆ ಚಿಮ್ಮುವುದಕ್ಕೆ ಗೇಸರ್ ಎನ್ನುವರು ಗೇಸರ್ಗಳಿಗೆ ಉದಾಹರಣೆ ಎಂದರೆ ಯುವಾಸಿಯಲ್ಲಿರುವ ಓಲ್ಡ್ ಫೇತ್ಫುಲ್ ಗೇಸರ್ ಬುಗುನಿಯಾಕಾರದ ಪ್ರವೇಶ ಶಿಲಾಪದರಿನ ಮೇಲೆ ಹಾಗೂ ಕೆಳಗೆ ಅಪ್ರವೇಶ ಶಿಲಾಪದರಗಳಲ್ಲಿ ಸಂಗ್ರಹವಾದ ಅಂತರ್ಜಲಕ್ಕೆ ರಂಧ್ರ ಕೊರೆದಾಗ ಹೊರಚುಮ್ಮುವ ಚುಲುಮೆಗೆ ಆರ್ಟಿಸಿಯನ್ ಬಾವಿಗಳು ಎನ್ನುವರು ಆರ್ಟೀಸಿಯನ್ ಬಾವಿಗಳು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪಗಳೆಂದರೆ ಲೆಪಿಸ್ ಹೌದಾ ನುಂಗು ಬಿಲ್ ಅಂತರ್ಗುಹೆ ಆರೋಹಿ ಮತ್ತು ಅವರೋಹಿ ಶಂಕುಗಳು ಸುಣ್ಣದ ಕಲ್ಲಿನ ಸ್ತಂಭಗಳು ಅಂತರ್ಜಲದಿಂದ ನಿರ್ಮಿತವಾದ ಕರ್ನಾಟಕದಲ್ಲಿನ ಸುಣ್ಣದ ಕಲ್ಲಿನ ಗುಹೆ ಆಕ್ ಆಕಳ್ ಗವಿ ಉತ್ತರ ಕನ್ನಡ ಜಿಲ್ಲೆ ನಾಯಿಕೊಡೆ ಶಿಲಾಪೀಠ ಶಿಲಾದ್ವೀಪ ಮರಳು ದಿನ್ಯ ಅರ್ಧಚಂದ್ರಾಕೃತಿಯ ಮರಳು ದಿನ್ಯ ಮತ್ತು ಲೋಯಸ್ ಮೈದಾನಗಳು ಏನಪ್ಪ ಅಂದರೆ ಮಾರುತ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಶಿಲಾ ಏನು ಭೂಸ್ವರೂಪಗಳಾಗಿವೆ ಭೂ ಏನು ಯಾವುದರಿಂದ ಉಂಟಾದದ್ದು ಮಾರುತಗಳಿಂದ ಉಂಟಾದಂಥ ಭೂಸ್ವರೂಪಗಳಾಗಿವೆ ಮರುಭೂಮಿಯಲ್ಲಿ ಕಂಡುಬರುವ ವಿಶೇಷ ಭೂಸ್ವರೂಪಗಳು ಚಂದ್ರಾಕೃತಿಯ ಮರುಳು ದಿನ್ಯಗಳು ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯಗೊಂಡ ಪ್ರದೇಶವನ್ನು ಲೋಯಸ್ ಮೈದಾನ ಎಂದು ಕರೆಯುವರು ಲೋಯಸ್ ಮೈದಾನ ಚೀನಾದಲ್ಲಿದೆ ಮಾರುತಗಳ ನಗ್ನೀಕರಣದ ಕಾರ್ಯವನ್ನು ಆವರ್ತನ ಮಾರುತ ಎಂದು ಕರೆಯುವರು ಶಿಲಾಪ್ರಪಾತ ಸಮುದ್ರ ಗುಹೆಗಳು ಸಮುದ್ರ ಬಿಡಿಬಂಡೆ ಸಮುದ್ರ ಕಮಾಣು ಆಮೇಲೆ ಭೂಶಿರ ಆಮೇಲೆ ಮರಳು ಆಮೇಲೆ ಅಡ್ಡಗಟ್ಟುಗಳು ಹೌದಾ ಮರಳು ದಂಡೆಗಳು ಲಘುನ್ ಸರೋವರಗಳು ಹೌದಾ ಸಮುದ್ರದ ಅಲೆಗಳಿಂದ ನಿರ್ಮಾಣವಾಗಿರುವ ಪ್ರಮುಖ ಭೂ ಸ್ವರೂಪಗಳಾಗಿವೆ ಇನ್ನು ಭೂಗೋಳದಲ್ಲಿ ಮತ್ತೊಂದು ಚಟ್ರಿಯ ಅಂದ್ರೆ ವಾಯುಗೋಳ ವಾಯುಗೋಳ ಬಣ್ಣ ಏನು ಮಾಡೋಣಂದರೆ ಐ ಥಿಂಕ್ ತುಂಬ ಲೆಂದಿ ಆಗ್ತದೆ ತರ್ಟಿ ಮಿನಿಟ್ಸ್ ಮೋರ್ ದನ್ ತರ್ಟಿ ಮಿನಿಟ್ಸ್ ಆಗಿದೆ ಐ ಥಿಂಕ್ ಟೆಂತ್ ಸ್ಟ್ಯಾಂಡರ್ಡ್ಗಿಂತ ತುಂಬ ಚೆನ್ನಾಗಿರುವಂಥ ಸಿಲೆಬಸ್ ಏದ್ಲಿಕ್ಕೆ ಇಂಟ್ರೆಸ್ಟ್ ಆಗಿರುವಂಥ ಸಿಲೆಬಸ್ ಹೆಚ್ಚು ನಿಮಗೆ ನಾಲೆಜನ್ನು ಕೊಡ್ತಕ್ಕಂಥ ಸಿಲೆಬಸ್ ಕಂಟೆಂಟ್ ಎಲ್ಲಿದೆಯಪ್ಪ ಅಂದರೆ ಏಯ್ಟ್ ಸ್ಟ್ಯಾಂಡರ್ಡ್ದಲ್ಲಿದೆ ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರರು ಮತ್ತು ಏನು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಎದುರಿಸ್ತಾರಂಥವ್ರು ಸ್ವಲ್ಪ ಇದನ್ನು ಕೀನಾಗಿ ಪದೇ ಪದೇ ರಿವಿಷನ್ ಮಾಡ್ಕೊಂಡು ಹೆಚ್ಚು ಹೋದ್ರಿ ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಟರ್ಮ್ಸ್ ಇದಾವೆ ನೆನ್ಪಿಡುವಂಥ ಅಂಶಗಳು ಹೆಚ್ಚಿದಾವೆ ಸೊ ಪದೇ ಪದೇ ಕೇಳೋದ್ರಿಂದ ಇದು ರಿವೈಸ್ ಆಗಿ ನಿಮ್ಮ ಎಕ್ಸಾಮ್ಗೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್